ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ, ಸ್ಪೆಷಲಿ ಬಾಲಯ್ಯ ಸರ್, ವಿದ್ಯಾಬಾಲನ್ ಮ್ಯಾಮ್, ಮತ್ತು ನನ್ನ ಪ್ರೀತಿಯ ಸಹೋದರ, ಅವರ ಸಿನಿಮಾ ನನಗೆ ಪಟ್ಟಾಸ್ ಸಿನಿಮಾ ನಾನು ನೋಡಿದ್ದೆ. ಇವತ್ತೇ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು, ಲಿಫ್ಟಲ್ಲಿ ಮೀಟ್ ಮಾಡಿದೆ. ಸಚ್ ಅ ವಾರ್ಮ್ ಪರ್ಸನ್, ಡೌನ್ ಟು ಅರ್ತ್. ದ ವೆಲ್ಕಮ್ ಸರ್, ಸಾಯಿ ಸರ್. ಸ್ನೇಹ ಯಾವತ್ತೂ ಹೆಂಗೆ ಬೆಳೆಯೋದು ಅಂದರೆ, ನಾವೇನು ಮಾಡ್ತೀವಿ ಅದು ವಾಪಸ್ ಬರುತ್ತೆ ಅಂತಾರೆ ಪ್ರಪಂಚದಲ್ಲಿ. ಈ ಒಂದು ಜೀವನದಲ್ಲಿ ಅದನ್ನೇ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಮನುಷ್ಯ. ನನ್ನ KGF ಚಿತ್ರ, ನಮ್ಮ KGF ಚಿತ್ರ ಇವತ್ತು ತೆಲುಗು ಕಂಪ್ಲೀಟ್ ತೆಲಂಗಾಣ ಆಂಧ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸ್ವೀಕರಿಸಿದ್ದಾರೆ. ಬಟ್ ಆ ಸಿನಿಮಾ ಅಷ್ಟು ಚೆನ್ನಾಗಿ ಆಗೋದಕ್ಕೆ ಕಾರಣ ಸಾಯಿ ಕೊರಪಾಟಿ ಅವರು. ಸೊ ಅಷ್ಟು ಪ್ರೀತಿಯಿಂದ ಇಡೀ ತೆಲುಗು ಚಿತ್ರೋದ್ಯಮ, ತೆಲುಗು ಜನ ನಮ್ಮನ್ನು ಸ್ವೀಕರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಜಯಶ್ರೀ ಮ್ಯಾಮ್, ವೆಲ್ಕಮ್. ಅವ್ರು ಇಲ್ಲೇ ಇರ್ತಾರೆ, ಬಟ್ ಸ್ಟಿಲ್ ಒಳ್ಳೊಳ್ಳೆ ಸಿನಿಮಾ ಇಲ್ಲೂ ಮಾಡಿದ್ದಾರೆ, ಅಲ್ಲೂ ಮಾಡಿದ್ದಾರೆ. ಭಾಳ ಸಂತೋಷ ಆಗ್ತಿದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ. ಯಾಕಂದರೆ ಕರ್ನಾಟಕ ಆಗ್ಬೋದು, ಆಂಧ್ರ ಪ್ರದೇಶ ಅದು ತೆಲುಗು ಇದಾಗ್ಬೋದು, ಭಾಳಷ್ಟು ಹೊಂದಾಣಿಕೆ ಇದೆ, ಸಾಮ್ಯತೆ ಇದೆ. ಸೊ ಅಣ್ಣ ತಮ್ಮಂದಿರ ಥರನೇ ಕಾಲದಿಂದ ಬದುಕಿದ್ದೀವಿ. ಆ್ಯಂಡ್ ಅವರೆಲ್ಲ ಹೇಳ್ದಂಗೆ NTR ಸರ್ ಬಗ್ಗೆನೂ ನಮ್ಮೆಲ್ರಿಗೂ ಭಾಳ ಅಭಿಮಾನ ಇದೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಗೆ ನಮ್ಮ ರಾಜ್ಯದಲ್ಲಿ ನಮ್ಮೆಲ್ರಿಗೂ ಮಾದರಿನೋ ಅದೇ ರೀತಿ ತೆಲುಗು ಜನಕ್ಕೆ ಅವರು. ಅವರ ಜೀವನದ ಬಗ್ಗೆ ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಅವರ ಮಗನಿಗೆ ಆ ಒಂದು ಅವಕಾಶ ಸಿಕ್ಕಿದೆ. ಅವರೇ ಆ ಪಾತ್ರ ಮಾಡಬೇಕಾದ್ರೆ ಅವ್ರು ಇನ್ನೂ ಭಾಳ ಹೆಮ್ಮೆಯಿಂದ ಅಥವಾ ಭಾಳ ಸೂಕ್ಷ್ಮವಾಗಿ ಮಾಡೋ ಒಂದು ಅವಕಾಶ ಇದು. ಸರ್ ಹೇಳ್ತಾ ಇದ್ರು ನನಗೆ, ಯಾರಿಗೂ ಸಿಕ್ಕಿಲ್ಲ ಅದೃಷ್ಟ ಅಂತ. ಸೊ ನಮಗೂ ಅದೃಷ್ಟ ಸಿಕ್ಕಿದೆ ಸರ್ ನಿಮ್ಮನ್ನು ನೋಡೋದು. ವಿ ಆಲ್ ಲವ್ ಯು. ಸೊ ಸ್ಪೆಷಲಿ ನನಗೆ ಆರೆಂಜ್ ಇದರಲ್ಲಿ, ಆಮೇಲೆ ಇನ್ನೊಂದು ಪಂಚೆ ಎತ್ತೋ ಸ್ಟೈಲು ಎಕ್ಸ್ಟ್ರಾಆರ್ಡಿನರಿ ಸರ್. ಅದರಲ್ಲಿ ಆ ಮಾಸು ಇದೆ, ಪ್ಲಸ್ ಮೆಸೇಜು ಇರುತ್ತೆ. ಸೊ ಎಲ್ಲರೂ ಇಷ್ಟಪಡ್ತಾರೆ ಅನ್ನೋ ಒಂದು ಭಾವನೆಯೊಂದಿಗೆ ಗುಡ್ ಲಕ್ ವಿದ್ಯಾ ಮ್ಯಾಮ್. ವಿ ಹ್ಯಾವ್ ಸೀನ್ ಆಲ್ ಯುವರ್ ವರ್ಕ್, ಎಲ್ಲ ನೋಡ್ತಾ ಬೆಳೆದಿದ್ದೀವಿ. ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ಯು ಆರ್ ಹಿಯರ್. ಪ್ಲೀಸ್ ಡೂ ಆ್ಯಕ್ಟ್ ಇನ್ ಕನ್ನಡ ಫಿಲ್ಮ್ಸ್ ಆಲ್ಸೋ. ವಿಲ್ ಫಾರ್ ಶೂರ್. ಸೊ ವಿ ಆರ್ ಹ್ಯಾಪಿ. ಈ ಒಂದು ಇದನ್ನು ನಮ್ಮ ಕಾರ್ತಿಕ್ KRG ಫಿಲ್ಮ್ ಮುಖಾಂತರ ವಾರಾಹಿ ಅವರ ಅಸೋಸಿಯೇಷನಲ್ಲಿ ಮಾಡ್ತಾಯಿದ್ದಾರೆ. ವಿಜಿ ಸರ್ ನಮಗೆ ಅಲ್ಲಿ ಹೋದಾಗ ಸಾಯಿ ಕೊರಪಾಟಿ ಅವರು ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿದರು, ಎಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟೇ ಇದರಲ್ಲಿ ಅವರು ಮಾಡೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಈ ಒಂದು ಬಾಂಧವ್ಯ ಬೆಳೀಲಿ, ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಅಪ್ಪು ಸರ್ ನೀವು ಹೇಳ್ಬೋದು, ನಮಗೆಲ್ಲ ಅಷ್ಟು ಗೊತ್ತಿಲ್ಲ. NTR ಸರ್ ಬಗ್ಗೆ ಆಗ್ಬೋದು, ಇದಾಗ್ಬೋದು, ಹೊರಗಿಂದ ನೋಡಿದ್ದೀವಿ. ಬಟ್ ನೀವು ಅವರು ಒಂದು ಆಡಿಯೋ ಫಂಕ್ಷನಲ್ಲಿ ಅವ್ರು ಹೇಳಿದರು ನಮ್ಮಣ್ಣ ಅಂದರೆ ನಮ್ಮ ತಂದೆ ಇದಾದರೆ ರಾಜ್ಕುಮಾರ್ ಅವರದು ಅಂತ. ಸೊ ಆ ಲೆವೆಲಲ್ಲಿ ನೀವು ನೋಡಿರೋ ಇದನ್ನು ನೀವು ಸ್ವಾಗತ ಮಾಡಿದ್ರೆ ಇದಕ್ಕೆ ನಿಜವಾದ ವ್ಯಾಲ್ಯೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ನನ್ನ ಅಣ್ಣನಾದ ಬಾಲಯ್ಯ ಅವರೇ ಮತ್ತು ವಿದ್ಯಾ ಬಾಲನ್ ಮೇಡಮ್ ಅವರೇ, ವೆಲ್ಕಮ್ ಟು ಬ್ಯಾಂಗ್ಳೂರ್. ಆ್ಯಂಡ್ ನನ್ನ ಸಹೋದರರಾದ ಕಲ್ಯಾಣ್, ಅವ್ರನ್ನ ಹಲವಾರು ಸಲ ನಾನು ಹೈದರಾಬಾದಲ್ಲಿ ಭೇಟಿ ಮಾಡಿದ್ದೀನಿ. ಅವರು ನಟ ಆಗಿ ಜೊತೆಗೆ ಪ್ರೊಡ್ಯೂಸರ್ ಆಗಿ ಕೂಡ ಫ್ಲರಿಷ್ ಆಗ್ತಿದ್ದಾರೆ. ಒಳ್ಳೆಯದಾಗಲಿ, ಈ ಸಿನಿಮಾ ಖಂಡಿತವಾಗ್ಲಿ ನಾನೇನು ಹೇಳಬೇಕಾಗಿಲ್ಲ, ಇದು ಇಡೀ ಆಂಧ್ರ ಮಾತಾಡುತ್ತೆ, ಕರ್ನಾಟಕ ಮಾತಾಡುತ್ತೆ, ಭಾರತದಲ್ಲಿ NTR ಅವ್ರ ಬಗ್ಗೆ ಯಾರ್ಯಾರಿಗೆ ತಿಳ್ಕೊಬೇಕು ಪ್ರತಿಯೊಬ್ಬರು ಈ ಸಿನಿಮಾ ನೋಡ್ಬೋದು. ಮತ್ತು ಸಾಯಿ ಕೊರಪಾಟಿ ಅವರಿದ್ದಾರೆ, ಜಯಶ್ರೀ ದೇವಿ ಅವರಿದ್ದಾರೆ, ಪಕ್ಕದಲ್ಲಿ ಗೆಳೆಯ ಯಶ್ ಇದ್ದಾರೆ, ವಿಜಯ್ ಅವರು ಕೂಡ ಇದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ, ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ. ಏನಂದರೆ ನನಗೆ ಎಲ್ಲೋ ಒಂದು ಕಡೆ ಸಣ್ಣ ವಯಸ್ಸಿಂದ ಎಲ್ಲ ಮಹನೀಯರನ್ನ ಹತ್ತಿರದಿಂದ ನೋಡೋ ಒಂದು ಸೌಭಾಗ್ಯ ಸಿಕ್ತು ನಮ್ಮ ತಂದೆಯವರ ಮೂಲಕ. ಯಾವುದೇ ಸಂದರ್ಭದಲ್ಲಿ NTR ಅವರು ತಂದೆಯವ್ರನ್ನ ಮೀಟ್ ಮಾಡಿದಾಗ ತಮ್ಮಡು ಅಂತ ಕರೆಯೋರು. ಅದೇ ರೀತಿ ಪ್ರತಿ ಜಾಗದಲ್ಲಿ ಎಲ್ಲೇ ಇದ್ರೂ, ಅದು ಸ್ಪೆಷಲಿ ಅವರೂರಲ್ಲಿದ್ದರೆ, ಬಾಲಯ್ಯವರು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಎಲ್ಲೇ ಕೂತಿರಲಿ, ಸ್ಟೇಜ್ ಮೇಲೆ ಕೂತಿದ್ರು ಎದ್ಬಿಟ್ಟು ವೇವ್ ಮಾಡಿ ಕರೀತಾರೆ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಬೆಂಗಳೂರಿಗೆ ಬಂದಾಗೆಲ್ಲ ಮನೆಗೆ ಬರ್ತಾರೆ. ಶಿವಣ್ಣ ಅವ್ರಿಗಂತೂ ತುಂಬ ಆಪ್ತರು. ಈ ಬಾಂಧವ್ಯ, ಈ ರೀತಿಯಾದ ಪ್ರೀತಿ ವಿಶ್ವಾಸ ಮರ್ಯಾದೆ ಸಿಗೋದು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಅದು ಯಾಕೆ ಅಂದರೆ, ಬಹುಶಃ ಅವರು ರಾಜ್ಯದಲ್ಲಿ ಆಂಧ್ರದಲ್ಲಿರ್ಬೋದು, ಅವರು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವಂಥ ಪ್ರೀತಿ, ಕರ್ನಾಟಕದಲ್ಲಿ ತಂದೆಯವ್ರನ್ನ ಹೇಗೆ ಪ್ರೀತಿಸ್ತಿದ್ರು ಅದೇ ರೀತಿ ಆಂಧ್ರದಲ್ಲಿ NTR ಅವರಾಗಲಿ, ಅವ್ರ ಕುಟುಂಬಸ್ಥರಾಗಲಿ, ಪ್ರತಿಯೊಬ್ಬರು ಅಷ್ಟೇ ಪ್ರೀತಿಸೋರು. ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಅನುಭವ ಆಗಿತ್ತು. ಅಂದರೆ ನಾನು ಕನ್ನಡದಲ್ಲಿ ಹೇಳೋ, ಇಂಗ್ಲೀಷಲ್ಲಿ ಹೇಳೋ ಗೊತ್ತಿಲ್ಲ, ಬಿಕಾಸ್ ಸರ್ ಗೊತ್ತಾಗಬೇಕಿದು. ಏನಂದರೆ 81 ನನಗೊಂದು 5 ವರ್ಷ 6 ವರ್ಷ ಇರ್ಬೋದು.
ಯಾವುದೋ ಒಂದು ಸಿನಿಮಾ ನಡೀತಾ ಇತ್ತು, AVM ಸ್ಟುಡಿಯೋಸಲ್ಲಿ ನಮ್ಮ ತಂದೆಯವ್ರದ್ದು ಸಿನಿಮಾ ಶೂಟಿಂಗ್ ಕೂಡ ನಡೀತಾ ಇತ್ತು. ಸೊ ಸರ್ ವಾಸ್ ಅ ರೇಸ್ ಡ್ರೈವರ್ ಇನ್ ದ ಫಿಲ್ಮ್. ಯಾ, ಸೊ ನಾನು ಶೂಟಿಂಗಿಗೆ ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು. ನಾನು ಏನು ಮಾಡಿದೆ, ನನಗೆ ಕಾರ್ ನೋಡಿಬಿಟ್ಟು ನನಗೆ ಆ ಕಾರ್ ತುಂಬ ಇಷ್ಟ, ಅದು ಬೇಕು ಅಂತ ಕೇಳಿದ್ದೆ, ಒಂದು ಥರ ರೇಸ್ ಕಾರು. ಸೊ ಆವಾಗ ಆ ಟೈಮಲ್ಲೇ NTR ಸರ್ ಆ ಕಾರನ್ನ ಮನೆಗೆ ಕಳಿಸ್ಕೊಟ್ಬಿಟ್ಟಿದ್ರು. ಆಮೇಲೆ ಅದನ್ನು ವಾಪಸ್ ಕಳಿಸ್ತೀವಿ ಬೇಡ ಅಂತ ಹೇಳಿ. ಸೊ ಅದಾದಮೇಲೆ 86 ಒಂದು ಫಿಲ್ಮ್ ಫೆಸ್ಟಿವಲ್ ಆಯಿತು, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೈದರಾಬಾದಲ್ಲಿ. ಆವಾಗ ಅಲ್ಲಿ ಹೋಗಿದ್ದಾಗ ಯಶ್ ಹೇಳ್ತಿದ್ದಂಗೆ ಆರೆಂಜ್ ಗೆಟಪ್ಪಲ್ಲಿ ಬಂದ್ರಲ್ಲ, ಅದೇ ಗೆಟಪ್ಪಲ್ಲಿ ಇದ್ರು ಆವಾಗ. ಎಲ್ಲ ಮುಖ್ಯವಾದಂಥ ನಟರು ಸೌತ್ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದ ಎಲ್ಲ ಕಡೆಯಿಂದ ಅಲ್ಲಿಗೆ ಬಂದರು. ಆವಾಗ NTR ಅವರು ಫ್ಲೈಟ್ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ರಿಸೀವ್ ಮಾಡಿಕೊಂಡ್ರು. ಸೊ ಆವಾಗ ಒಂದು ದೊಡ್ಡ ಫೋಟೋಗ್ರಾಫ್ ಕೊಟ್ಟಿದ್ರು, ವೆಂಕಟೇಶ್ವರದು ಒಂದು ಗೋಲ್ಡಲ್ಲಿ ಎಂಬೋಸ್ ಆಗಿರೋಂಥದ್ದು, ಇನ್ನೂ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅದನ್ನು. ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ತಂದೆಯವ್ರನ್ನ TTD ಮೆಂಬರಾಗಿ ಆಯ್ಕೆ ಮಾಡಿದ್ರು, ಅವ್ರನ್ನ ರಜನಿಕಾಂತ್ ಅವ್ರನ್ನ ಆ ಟೈಮಲ್ಲಿ ಕೂಡ ಸುಮಾರು ಸಲ ಭೇಟಿ ಮಾಡಿದ್ದೆ. ಏನಂದರೆ ಅವ್ರ ತೊಡೆ ಮೇಲೆಲ್ಲ ಕೂತ್ಕೊಳ್ಳೋ ಒಂದು ಭಾಗ್ಯ ಸಿಕ್ಕಿದೆ. ಸೊ ಅದನ್ನೆಲ್ಲ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಈ ಆ ಕ್ಯಾರೆಕ್ಟರ್ನ ಬಾಲಯ್ಯ ಅವ್ರು ಮಾಡ್ತಿರೋದು, ಅವ್ರು ಮಾಡೋವಂಥ ಜನರಲ್ ಕಮರ್ಷಿಯಲ್ ಸಿನಿಮಾಗೂ ಬಯೋಪಿಕ್ ಮಾಡೋ ಸಿನಿಮಾಗೂ ನೋಡಿದ್ರೆ ಒಂಥರ ರೋಮಾಂಚನ ಆಗುತ್ತೆ. ಅವ್ರ ಮೇಲಿಟ್ಟಿರುವಂಥ ಪ್ರೀತಿ ಅಂದರೆ ಅವ್ರ ತಂದೆ ಮೇಲಿಟ್ಟಿರುವಂಥ ಪ್ರೀತಿ, ಆ ಡೆಡಿಕೇಶನ್ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು, ಒಂದು ಎರಡು ಮೂರು ಶಾರ್ಟ್ಲಂತೂ ಇಟ್ ಜಸ್ಟ್ ಲುಕ್ಸ್ ಲೈಕ್ ಯುವರ್ ಫಾದರ್ಸ್. ಐ ಮೀನ್ ದೇರ್ಸ್ ನೋ ಡಿಫ್ರೆನ್ಸ್ ಇನ್ ಇಟ್, ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಚಾಯ್ಸ್ ಆಫ್ ಕ್ಯಾರೆಕ್ಟರ್ಸ್, ವಿದ್ಯಾ ಬಾಲನ್ ಮೇಡಮ್ ಅವ್ರು ಚೂಸ್ ಮಾಡಿದ್ಮೇಲೆ ಗೊತ್ತಾಯಿತು ಅವರು ತುಂಬ ಅಂಡರ್ ಪ್ಲೇ ಮಾಡಿ ತುಂಬ ಕ್ಲಾಸಾಗಿ ಆ್ಯಕ್ಟ್ ಮಾಡೋಂಥ ಒಂದು ಆ್ಯಕ್ಟ್ರೆಸ್. ಜೊತೆಗೆ ಕಲ್ಯಾಣ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ರಾಣಾ ಕೂಡ ಚಂದ್ರಬಾಬು ನಾಯ್ಡು ಅವ್ರ ಕ್ಯಾರೆಕ್ಟ್ರಲ್ಲಿ ಬರ್ತಾರಂತೆ. ಸೊ ನನಗೆ ಈಗರ ವೆಯ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಕಥಾನಾಯಕರು ಹೇಗಿರ್ತಾರೆ, ಮಹಾನಾಯಕರು ಹೇಗಿರ್ತಾರೆ ಅಂತ. ಸೊ ಜೈ NTR, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ ಅಣ್ಣ, ಪ್ಲೆಜರ್, ಥ್ಯಾಂಕ್ ಯು.